ಬರೋಬ್ಬರಿ 9.30 ಕೋಟಿ ವೆಚ್ಚ, ಸ್ಮಾರ್ಟ್ ಆಯ್ತಾ ನಮ್ಮ ಶಿವಮೊಗ್ಗ? ಸ್ಮಾರ್ಟ್ ಸಿಟಿ ಯೋಜನೆಯಡಿ ಶಿವಮೊಗ್ಗ ನಗರದಲ್ಲಿ 71 ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಇದರಲ್ಲಿ 66 ಕಾಮಗಾರಿಗಳು ಪೂರ್ಣಗೊಂಡಿವೆ, 5 ಕಾಮಗಾರಿಗಳು ಪ್ರಗತಿಯಲ್ಲಿ ಇವೆ. ಆದರೆ ಸ್ಮಾರ್ಟ್ ಸಿಟಿ ಕೆಲಸದ ಬಗ್ಗೆ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಮಾಡೋದಕ್ಕೆ ಕುವೆಂಪು ರಂಗಮಂದಿರದಲ್ಲಿ ಕರೆದಿದ್ದ ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ಅಧಿಕಾರಿಗಳಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಗೈದಿದ್ದಾರೆ. ಸ್ಮಾರ್ಟ್ ಅಲ್ಲ, ವರ್ಸ್ಟ್ ಕಾಮಗಾರಿ ಅಂತ ಸಭೆಯಲ್ಲಿ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಈ ಯೋಜನೆ ಹೆಸರಲ್ಲಿ 100 ಕೋಟಿ ಲೂಟಿ ಮಾಡಿದ ಆರೋಪ ಮಾಡಲಾಗಿದೆ. ಎಂಥ ಮಳೆಯಾದರೂ ಶಿವಮೊಗ್ಗ ಮುಳುಗ್ತಾ ಇರಲಿಲ್ಲ, ಆದರೆ 10ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಈಗ ಸಮಸ್ಯೆ ಆರಂಭವಾಗಿದೆ. ಇದಕ್ಕೆಲ್ಲ ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿಗಳೇ ಕಾರಣ ಅಂತ ಹಲವಾರು ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಸರ್, ಇಲ್ಲಿ ಒಂದು ಬ್ರೋಚರ್ ಕೊಟ್ಟಿದ್ದಾರೆ, ಆ ಬ್ರೋಚರ್ಸಲ್ಲಿ ಅವರೆಲ್ಲ ಏನೇನು ಕೆಲಸ ಮಾಡಿದ್ದಾರೆ, ಏನೇನು ಕೆಲಸ ಮಾಡಿಲ್ಲ ಎಲ್ಲ ಪಾಯಿಂಟ್ ಔಟ್ ಮಾಡಿದ್ದಾರೆ. ಅದರಲ್ಲಿ ನಾನು ಒಂದೇ ಒಂದು ವಿಷಯ ಮಾತಾಡ್ತೀನಿ, ಯಾಕಂದರೆ ನಾನು ಕರೆಕ್ಟಾಗಿ ಸರ್ವೆ ಮಾಡಿರೋದೊಂದು ಏರಿಯಾ, ಅದು ವಾರ್ಡ್ ನಂಬರ್ 34. ವಾರ್ಡ್ ನಂಬರ್ 34 ನಮ್ಮ ಪಕ್ಷಕ್ಕೆ ಸುಮಾರು ದೂರುಗಳು ಬರ್ತಾ ಇರ್ತವೆ, ಅದಕ್ಕೆ ಇದು ಇಲ್ಲಿ ಸಿಕ್ಕಾಪಟ್ಟೆ ಸರ್ವೆ ಮಾಡಿದ್ದೀನಿ ನಾನು. ವಾರ್ಡ್ ನಂಬರ್ 35 ಇವರು ಪಾರ್ಷಲಿ ಅಂತ ಹಾಕಿದ್ದಾರೆ. ಒಂದು ಎಲ್ಲ ಮನೆಗಳಲ್ಲಿ ಹೋದರೆ ಅಲ್ಲಿ ಟ್ಯಾಗ್ ಸಿಗ್ತಾ ಇದೆ, ಸ್ಮಾರ್ಟ್ ಸಿಟಿದು. ಓಕೆ, ಆ ಏರಿಯಾದಲ್ಲಿ ಖಂಡಿತ ನೀವು ಹೋಗಿ ನೋಡಿದ್ರೆ ಒಂದು USD ಇಲ್ಲ ಸರ್, ಅಲ್ಲಿ ಒಂದು USD ಇಲ್ಲ ಅಲ್ಲಿ. ಮತ್ತು ರೋಡ್ ಪ್ಲ್ಯಾನ್ಸ್ ಇಲ್ಲ, ಎಲ್ಲ ಚರಂಡಿಗಳು ಮಾಡಿದ್ದಾರೆ, ಚರಂಡಿಗಳು ಪಾರ್ಷಲ್ ಆಗಿ ಕೊಟ್ಟಿದ್ದಾರೆ, ಒಂದೇ ಸತಿ ಯಾರಿಗೂ ಕೊಟ್ಟಿಲ್ಲ. ಅದಕ್ಕೆ ಯಾರ್ಯಾರು ಕಾಂಟ್ರಾಕ್ಟರ್ ಬಂದಿದ್ದಾರೆ, ಆ ಕಾಂಟ್ರಾಕ್ಟರ್ ಅವ್ರವ್ರ ತಕ್ಕನಂಗೆ ಮಾಡಿದ್ದಾರೆ. ಕೆಲವೊಂದು ಕಡೆಗೆ ಕಬ್ಬಿಣವನ್ನು ಬಳಸಿದ್ದಾರೆ, ಅದು ಸರಿಯಾದ ಪ್ರಮಾಣದಲ್ಲಿ ಗೇಜ್ ಇಲ್ಲ. ಈ KB ಏನು ಲೈನ್ ಹಾಕಿದ್ದಾರೆ ಅದು ನಿಮಗೆ 2 ವರ್ಷ ಬರೋದಕ್ಕೂ ಕೂಡ ಸಾಧ್ಯತೆ ಇಲ್ಲ. ಯಾಕೆ ಅಂದರೆ ಅದಕ್ಕೊಂದು ಸರಿಯಾದ ಗೇಜ್ ಇರಬೇಕಾಗತ್ತೆ. ಆಮೇಲೆ ಏನು ಅದು ವೈರ್ಗಳಿದಾವಲ್ಲ ಅವನು ಕೂಡ ಸರಿಯಾಗಿ ಕೂರಿಸಿಲ್ಲ. 25-30 ವರ್ಷದ ಒಂದು ಮುಂದಾಲೋಚನೆಯಿಂದ ಮಾಡ್ತಕ್ಕಂಥ ಕಾಮಗಾರಿಗಳು ಆಗಬೇಕು. ಶಿವಮೊಗ್ಗ ನಗರದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ 5 ವರ್ಷಕ್ಕೆ ಅದು ಬಂದರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಕಾಮಗಾರಿಗಳನ್ನು ಮಾಡಿದ್ದಾರೆ. ಇದು 5 ವರ್ಷದಿಂದ ಬಂದಿರತಕ್ಕಂಥ ಹೆಚ್ಚು ಕಡಿಮೆ 1,000 ಕೋಟಿಯನ್ನು ಇವರು ಅವರವರೇ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸೇರಿಬಿಟ್ಟು ಸಂಪೂರ್ಣವಾಗಿ ಲೂಟಿ ಹೊಡೆದಿದ್ದಾರೆ. ಬಿಟ್ಟರೆ ಶಿವಮೊಗ್ಗ ನಗರದಲ್ಲಿ ಒಳ್ಳೆ ಕಾಮಗಾರಿಗಳು ನಡೆದೇ ಇಲ್ಲ. ಎಲ್ಲ ದುಡ್ಡು ಖಾಲಿ ಮಾಡಿ ಈಗ ಮೀಟಿಂಗ್ ಏನಕ್ಕೆ? ಬಸ್ ಬಾರದೆ ಇರೋ ಕಡೆ ಬಸ್ ನಿಲ್ದಾಣ. ಸ್ಮಾರ್ಟ್ ಸಿಟಿಯಲ್ಲಿ ಏನು ಕೆಲಸವಾಗಿಲ್ಲ. UG ಕೇಬಲ್ ಸಮಸ್ಯೆ ಆಗಿದೆ, ರೋಡ್ ಸಮಸ್ಯೆ ಆಗಿದೆ, ಕನ್ಸರ್ವೆನ್ಸಿ ಸರಿಯಾಗಿ ಆಗಿಲ್ಲ, ಬಸ್ ಬರೋದೇ ಇಲ್ಲ. ಅಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಿದ್ದೀರಾ, ಸೈಕಲ್ ಪಾತ್ ಮಾಡಿದ್ದೀರಾ, ಅಲ್ಲಿ ಸೈಕಲ್ ಓಡಾಡೋದಿಲ್ಲ. ಇವೆಲ್ಲವೂ ಸ್ಮಾರ್ಟ್ ಸಿಟಿ ಸಮಸ್ಯೆಗಳು. ಎಲ್ಲ ದುಡ್ಡು ಖಾಲಿ ಮಾಡಿ ಮೀಟಿಂಗ್ ಕರೆದಿದ್ದೀರಾ, ಹೇಗೆ ಸಮಸ್ಯೆ ಸರಿಪಡಿಸ್ತೀರಾ ಅಂತ ಸಾರ್ವಜನಿಕರೇ ಪ್ರಶ್ನೆ ಮಾಡಿದ ಪ್ರಸಂಗ ನಡೆಯಿತು. ಸೈಕಲ್ ಪಾತ್ಗೆ ಸರ್ವೆ ರಿಪೋರ್ಟ್ ಲಕ್ಷ್ಮಿ ಕಾಂಟೆಕ್ಸ್ ಅಂತ ತಗೊಳ್ಬೇಕಾದ್ರೆ ಅವತ್ತು ಗುದ್ದಾಗಿದ್ವಿ. ಮಾಡಬೇಡಿ, ಇದು ಬಾಟಲ್ ಆಗಿರ್ತಕ್ಕಂತ ಒಂದು ಏರಿಯಾ, ಇಲ್ಲಿ ಸೈಕಲ್ ಪಾತ್ ಮಾಡಬೇಡಿ ಅಂತ ನಿಮಗೆ ಅರ್ಜಿಯನ್ನ ಕೊಟ್ವಿ. ಒಟ್ಟಾರೆ ಅರ್ಜಿಯನ್ನ ಕೊಟ್ವಿ, ಅಲ್ಲೇ ಸೈಕಲ್ ಪಾತ್ ಮಾಡ್ತೀನಿ. ಇವತ್ ಹೇಳ್ತೀರಿ ಅಲ್ಲಿಂದ ಎಂಟೇ ಒಳಗೆ ಸೈಕಲ್ ಪಾತ್ ಹೋಗ್ತೀವಿ. ಎಲ್ಲಿದೆ ಸರ್ ಜಾಗ? ಅಲ್ಲಿ ರಸ್ತೆನಲ್ಲಿ ಕೂತಿರಿ, ಯಾರೊಬ್ರು ಬಂದ್ ಮುಚ್ಚಲ್ಲ ಕಂಪ್ಲೇಂಟ್. ಇವ್ರಿಗೆ ಹೇಳಿದ್ನ ಕೇಳಿ, ರಾಬಿಸಿ ಒಂದು 10 ಸಲ ಬಂದು ಹೇಳಿ ವಿಷಯ ಮಾಡಿ, ಅವ್ರು ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕಳಿಸಿ ನಾಳೆ ಕಳಿಸಿ ಅವ್ರ ಕೆಲಸಗಾರ ಬಂದ್ರೆ ನಮಗೆ ಬರೋಲ್ಲ. ಅವ್ರಿಗೆ ಬರ್ತಾರೆ ಕಸ ಬಿದ್ದಿದೆ ಅಂತ ಫೋಟೋಗಳು ತಂದಿದ್ದೀನಿ. ಇವತ್ತು 15 ಜನ ತಿಂಗಳುಗಟ್ಟಲೆ ಅವ್ರು ಯಾರು ಕಸ ಆಗತ್ತಿಲ್ಲ. ಇವತ್ತು ಬರ್ಕಂಡೆ ಬಂದಿದ್ದೀನಿ, ಯಾಕೆಂದ್ರೆ ಜಾಸ್ತಿ ಜನ ಇದ್ದಾರೆ, ಜಾಸ್ತಿ ಹೇಳೋದ್ರಿಂದ ಅಕ್ಕಪಕ್ಕದೆಲ್ಲ ಕ್ಲೀನ್ ಮಾಡಿ ದಯವಿಟ್ಟು ಇಂಥ ಸ್ಮಾರ್ಟ್ ಸಿಟಿಗೆ 1,00,000 ಕೋಟಿಗಟ್ಟಲೆ ದುಡ್ಡನ್ನ ಇದು ಮಾಡಿದ್ದೀವಿ. ಸ್ಮಾರ್ಟ್ ಸಿಟಿ ಯೋಜನೆ ಅವಾಂತರಗಳು ಆಗಾಗ ಬೆಳಕಿಗೆ ಬರ್ತಾನೆ ಇರುತ್ತವೆ. ಸದ್ಯ ಸಾರ್ವಜನಿಕರ ಪ್ರಶ್ನೆಗಳಿಗೆ ಅಧಿಕಾರಿಗಳಿಗೆ 10 ಪ್ರಶ್ನೆಗಳು ಹಾಕಿದ್ರು. ಅವನ್ನು ಹಸಿರಾಗಿಸಲು 8,600 ಮತ್ತು 200 ಸಸಿಗಳನ್ನು ನೆಡಲಾಗಿದೆ ಅನ್ನೋ ಮಾಹಿತಿ ಇದೆ. ಆದರೆ ಎಲ್ಲಿ ಸಸಿ ನೆಟ್ಟಿದ್ದಾರೋ ಗೊತ್ತಿಲ್ಲ ಎಂದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದರು. ಸುದೀರ್ಘವಾಗಿ ಅಹವಾಲು ಸ್ವೀಕರಿಸುವ ಸಭೆ ನಡೆಸಿದ್ರೂ ಅವಾಂತರಗಳೇ ಹೆಚ್ಚಾಗಿ ಆಗಿವೆ. ಅಧಿಕಾರಿಗಳಿಗೆ ಮಾತನಾಡಲು ಅವಕಾಶ ನೀಡದಂತೆ ಒಬ್ಬರ ಮೇಲೆ ಒಬ್ಬರು ಎಂಬಂತೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡರು. ಚೆನ್ನಾಗಿದ್ದ ಚರಂಡಿ, ಫುಟ್ಪಾತ್, ಒಳಚರಂಡಿಗಳನ್ನು ಕಿತ್ತೊಗೆದು ಸಮಸ್ಯೆಗಳ ಕೂಪದಲ್ಲಿ ತಳ್ಳಲಾಗಿದೆ. ಅಹವಾಲು ಸ್ವೀಕರಿಸಿದ ಸ್ಮಾರ್ಟ್ ಸಿಟಿ MD ಮಾಯಣ್ಣಗೌಡ 15 ದಿನಗಳ ಒಳಗೆ ಎಲ್ಲ ಅಹವಾಲುಗಳನ್ನು ಪರಿಹರಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕಾರ್ಪೊರೇಷನ್ ಏನೋ ಮಾಡ್ಸೋಣ ಅಂತ ಅಂದ್ಬಿಟ್ಟು ಅದನ್ನ ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ಪಕ್ಷ ಅಕ್ಟೋಬರ್ ನವೆಂಬರ್ನಲ್ಲಿ ಟೆಂಡರ್ ಕರೀಬೇಕು, ದುಡ್ಡನ್ನ ಹೊಂದಿಸ್ಕೊಂಡು ಅಂತ ಅನ್ಕೊಂಡಿದ್ದೀವಿ. ಈಗ ನಮ್ಮ ಲೆಕ್ಕಾಚಾರ ಪ್ರಕಾರ ಅಂತೂ ಕೂಡ ಈ 3 ರೋಡು ಸ್ಮಾರ್ಟ್ ಸಿಟಿಯಿಂದ ಬಿಟ್ಟಿರೋದು ನಿಜ.
ಮತ್ತೆ ಈ ಚಿದಾನಂದ ವಟಾರ ಇಂದಿನ ಎಂ ಡಿ ಅವರು ಇದ್ದಾಗಲೂ ಕೂಡ ನಾನು ಪಾಲಿಕೆ ಕಮಿಷನರ್ ಆಗಿ ಹಲವಾರು ಮೀಟಿಂಗ್ ಅಟೆಂಡ್ ಮಾಡಿದಾಗಲೂ ಕೂಡ ಈ ವಿಷಯದ ಬಗ್ಗೆ ಇಂದಿನ ಎಂ ಡಿ ಅವ್ರಿಗೂ ಇವಾಗಿರುವಂತಹ ನಮ್ಮ ಮೇಡಮ್ ಅವ್ರಿಗೂ ಜಟಾಪಟಿ ಆಗಿದ್ದು ನಾನು ನೋಡಿದ್ದೀನಿ ಸುಮಾರು ವಿಷಯ. ಅದಾಗಿ ಆಗದೇ ಇಲ್ಲ ಮಾಡೋದಿಲ್ಲ ಅಂದ್ರೆ ಡಿಸ್ಕೋಪ್ ಆಗಿದ್ದು ನಿಜ. ಈಗ ಮುಂದೆ ಪರಿಹಾರ ಏನ್ ಮಾಡಬೇಕು, ಆ ಮೂರು ರೋಡ್ ಹೇಗೆ ಸುಸ್ಥಿರಿಗೆ ತರಬೇಕು, ಯಾವ ತರ ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ಲಾನ್ ಮಾಡ್ಕೊಳ್ತೀವಿ. ನಮ್ ಚೀಫ್ ಇಂಜಿನಿಯರ್ ಡಿಸ್ಕಸ್ ಮಾಡ್ತಾ ಇದ್ದೆ, ನೋಡೋಣ ಇವಾಗಾದ್ರೂ ಏನಾದ್ರು ಮಾಡಕ್ ಆಗುತ್ತಾ ಯಾವ್ದಾದ್ರು ತೋರಿಸಿದ್ರು ಸರ್ 2 ಲಕ್ಷ 3 ಲಕ್ಷ 4 ಲಕ್ಷ ಆದ್ರೆ ಮಾಡ್ಬೋದು ಸರ್, ದೊಡ್ಡ ರೋಡ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಬಟ್ ಆದ್ರೂ ಕೂಡ ಇನ್ನೊಂದ್ಸರಿ ಚರ್ಚೆ ಮಾಡಿ ನೋಡೋಣ ಏನೇನ್ ಮಾಡಬಹುದು ಸಾಧ್ಯವಾದ ಒಟ್ಟಿನಲ್ಲಿ ನಮ್ಮ ಜನಗಳಿಗೆ ಅನುಕೂಲ ಆಗ್ಬೇಕು, ರೋಡ್ ಮೂರು ರೋಡ್ ಸರಿ ಆಗ್ಬೇಕು, ಅದಕ್ಕೆ ಏನ್ ಬೇಕೋ ಒಂದಷ್ಟು ಪ್ರಯತ್ನ ಅಂತೂ ಖಂಡಿತ ಮಾಡ್ತೀವಿ. ಈಗ ಸ್ಮಾರ್ಟ್ ಸಿಟಿ ಇಂದ ಆಸ್ ಆನ್ ಟುಡೇ ಅಲ್ಲ, ಆಸ್ ಆನ್ 2 ಮಂತ್ಸ್ ಇಂದನೆ ಎಲ್ಲಾ ಸ್ಮಾರ್ಟ್ ಸಿಟಿ ಫಂಡ್ ಉಳಿದಿಲ್ಲ, ಕಂಪ್ಲೀಟ್ಲಿ ಎಕ್ಸ್ಪೆಂಡಿಚರ್ ಇಸ್ ಮೇಡ್, ಓಕೆ, ಫುಲ್ ಎಕ್ಸ್ಪೆಂಡಿಚರ್ ಇಸ್ ಮೇಡ್. ಆದ್ರೆ ಉಳಿದಿದೆ ಯಾವುದು, 5 ಕಾಮಗಾರಿಗಳು ಪ್ರಗತಿಯಲ್ಲಿದೆ, ಅದು ಲಿಸ್ಟ್ ಅಲ್ಲಿ ಹಾಕ್ತೀವಿ ನಿಮಗೆ. 5 ಕಾಮಗಾರಿಗಳಿಗೆ ಒಟ್ಟು ಅಮೌಂಟ್ ಎಷ್ಟು, 5 ಪ್ರಗತಿಯಲ್ಲಿರುವ 5 ಕಾಮಗಾರಿಗಳಿಗೆ 17 ಕೋಟಿ ಅದಷ್ಟು ಮಾತ್ರ ಇದೆ. ಸಭೆ ಆರಂಭದಲ್ಲಿ ಹೇಳಿದ್ದೆ 5 ಕಾಮಗಾರಿಗಳು, ಒಂದು ಬೈಕ್ ಶೇರಿಂಗ್ ಸಿಸ್ಟಮ್ ಒಂದು, ಅದು 1.5 ಕೋಟಿ ಇರ್ಬೋದು ಅಪ್ರಾಕ್ಸಿಮೇಟ್ ಆಗಿ. ಬೋಟ್ ಮಾಡೋದು ಅಂದ್ಬಿಟ್ಟು ತುಂಗಾ ನದಿ ದಡದಲ್ಲಿ ಬೋಟಿಂಗ್ ಮಾಡ್ಬೇಕು ಅಂದ್ಬಿಟ್ಟು ಅಪ್ರಾಕ್ಸಿಮೇಟ್ ಆಗಿ 7.5 ಕೋಟಿ, ಅದೇ ಬೋಟ್ ವೇರ್ ಕನ್ಸ್ಟ್ರಕ್ಷನ್ ಅಂತ ಟೆಕ್ನಿಕಲಿ ಕರೀತಾರೆ ಅದನ್ನ. ಅಂದ್ರೆ ಒಂದು ನದಿ ನೀರಿಗೆ ಅಡ್ಡ ಹಾಕ್ಬಿಟ್ಟು ಬೇಸಿಗೆ ಕಾಲದಲ್ಲಿ ಅಲ್ಲಿ ಬೋಟಿಂಗ್ ಮಾಡ್ಬೇಕು, ಅದು 7.5 ಕೋಟಿ ಪ್ರಾಜೆಕ್ಟ್. ಎರಡನೇದು ಈ 5 ಪ್ರಾಜೆಕ್ಟ್ ಅಲ್ಲೇ ಇದೆ ನೋಡಿ, 8 ಮೊದಲನೇದು ವೈಲ್ಡ್ ಲೈಫ್ ಇಂಟರ್ಪ್ರಿಟೇಷನ್ ಸೆಂಟರ್ ವಿತ್ ಸೈನ್ಸ್ ಪಾರ್ಕ್ ಅಂತ, ಅದು ಕಾರ್ಪೊರೇಷನ್ ಬಿಲ್ಡಿಂಗ್ ಎದುರುಗಡೆ, ನಮ್ಮ ಕಾರ್ಪೊರೇಷನ್ ಇವಾಗ ಇರುವಂತಹ ಬಿಲ್ಡಿಂಗ್ ಎದುರುಗಡೆ ಒಂದು ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಕಟ್ಟಡದಲ್ಲಿ ವನ್ಯ ಜೀವಿಗಳು ಮತ್ತೆ ಯಾವ ರೀತಿ ಮಾಡೋ ಈಗ ಸಂರಕ್ಷಣೆ ಮಾಡ್ಬೇಕನ್ನೋದ್ರ ಬಗ್ಗೆ ಒಂದು ಡೆಮೋ ರೆಡಿ ಮಾಡ್ತಾರೆ. ಅದು 8.5 ಕೋಟಿನಲ್ಲಿ 5.98 ಪ್ರೋಗ್ರೆಸ್ ಆಗಿದೆ. ಬರೋಬ್ಬರಿ 930 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಮಹಾನಗರ ಪಾಲಿಕೆಗೆ ಹಸ್ತಾಂತರ ಕಾರ್ಯ ನಡೆಯಬೇಕಾಗಿದೆ. ಈ ವೇಳೆ ಸಮಸ್ಯೆಗಳನ್ನು ಅರಿಯಲು ಅಹವಾಲು ಸಭೆ ಕರೆಯಲಾಗಿತ್ತು. ಆದರೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸುಂದರ ನಗರವಾಗಬೇಕಿದ್ದ ಶಿವಮೊಗ್ಗ ಸಮಸ್ಯೆಗಳ ತಾಣವಾಗಿರೋದು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.